ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಬ್ಬರ ಮನೆಯಲ್ಲಿ ಉಪಯೋಗಿಸೋ ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳ್ತೀನಿ. ಹೌದು, ಗ್ಯಾಸ್ ಸಿಲಿಂಡರ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ವಿಷಯಗಳನ್ನ ಹೇಳ್ತೀನಿ. ಇದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಾನು ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಗ್ಯಾಸ್ ಸಿಲಿಂಡರ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಉಪಯೋಗಿಸ್ತಾರೆ. ಆದರೆ ಅದಕ್ಕೆ ಕೆಂಪು ಬಣ್ಣ ಮಾತ್ರ ಇರುತ್ತೆ. ಎಲ್ಲ ಗ್ಯಾಸ್ ಸಿಲಿಂಡರ್ಗಳಿಗೂ ಕೇವಲ ಕೆಂಪು ಬಣ್ಣ ಮಾತ್ರ ಹೊಡೆದಿರ್ತಾರೆ. ಅದು ಏಕೆ ಅಂತ ಗೊತ್ತಾ? ಕೆಂಪು ಬಣ್ಣ ಬಣ್ಣಗಳಲ್ಲೇ ಅತಿ ಎದ್ದು ಕಾಣಿಸುವ ಬಣ್ಣ, ಅಂದರೆ ಅದು ಎಷ್ಟೇ ದೂರದಲ್ಲಿದ್ದರೂ ಕೆಂಪು ಬಣ್ಣ ಎದ್ದು ಕಾಣಿಸ್ತಾ ಇರುತ್ತೆ. ಈಗ ಗ್ಯಾಸ್ ಸಿಲಿಂಡರ್ನ ಎಲ್ಲಿದ್ದಾದರೂ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ, ಅದು ದೂರದಲ್ಲಿರೋ ವೆಹಿಕಲ್ ಅಥವಾ ಎಲ್ಲೋ ದೂರದಲ್ಲಿರೋರ್ಗು ಗೊತ್ತಾಗಬೇಕು ಗ್ಯಾಸ್ ಸಿಲಿಂಡರ್ ಅಂತ. ಅದಕ್ಕೆ ಕೆಂಪು ಬಣ್ಣನ ಹೊಡೆದಿರ್ತಾರೆ. ಎರಡನೆಯದಾಗಿ ಎಲ್ ಪಿ ಜಿ ಗ್ಯಾಸ್ನ ಸ್ಮೆಲ್. ಹೌದು, ಪ್ರತಿಯೊಬ್ಬರಿಗೂ ಕೂಡ ಎಲ್ ಪಿ ಜಿ ಗ್ಯಾಸ್ನ ಸ್ಮೆಲ್ ಗೊತ್ತಿರುತ್ತೆ. ಅದು ತುಂಬ ಕೆಟ್ಟದಾಗಿರುತ್ತೆ. ಆದರೆ ನಿಜವಾಗ್ಲೂ ಎಲ್ ಪಿ ಜಿ ಗ್ಯಾಸ್ಗೆ ಸ್ಮೆಲ್ ಇರೋಲ್ಲ. ಅದಕ್ಕೆ ಈಥೇಲ್ ಒಂದು ಗ್ಯಾಸ್ನ ಆ್ಯಡ್ ಮಾಡಿರ್ತಾರೆ. ಅದರಿಂದ ನಮಗೆ ಸ್ಮೆಲ್ ಗೊತ್ತಾಗುತ್ತೆ. ಅಂದರೆ ಈಗ ಗ್ಯಾಸ್ ಎಲ್ಲಾದರೂ ಲೀಕ್ ಆಗ್ತಾ ಇದೆ ಅಂದರೆ ನಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ತಾರೆ. ಅದರಿಂದ ನಮಗೆ ಗ್ಯಾಸ್ ಲೀಕ್ ಆಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ, ಗ್ಯಾಸ್ ಲೀಕ್ ಆಗಿರ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಮೂರನೆಯದಾಗಿ ಸಿಲಿಂಡರ್ನ ತೂಕ. ಒಂದು ಖಾಲಿ ಸಿಲಿಂಡರ್ನ ತೂಕ 15.3 kg ಇರುತ್ತೆ. ಅದಕ್ಕೆ ಗ್ಯಾಸ್ 14.2 kg ಹಾಕ್ತಾರೆ. ಟೋಟಲ್ ಆಗಿ 29.5 kg ಒಂದು ತುಂಬಿದ ಸಿಲಿಂಡರ್ನ ತೂಕ ಇರುತ್ತೆ. ಒಂದು ಸ್ವಲ್ಪ ವೇರಿಯೇಷನ್ ಆಗಬಹುದು. ನಾಲ್ಕನೆಯದಾಗಿ ಎಲ್ ಪಿ ಜಿ ಸಿಲಿಂಡರ್ನ ಕೆಳಭಾಗದಲ್ಲಿರೋ ಹೋಲ್ಸ್ಗಳು. ಆ ಹೋಲ್ಸ್ಗಳನ್ನ ಏ ಸರ್ಕ್ಯುಲೇಷನ್ ಆಗಬೇಕು ಅಂತ ಮಾಡಿರ್ತಾರೆ. ಅಂದರೆ ಆ ಹೋಲ್ಗಳನ್ನ ಗಾಳಿ ಆಡಬೇಕು ಅಂತ ಮಾಡಿರ್ತಾರೆ. ನೆಲ ಸಾರಿಸಿದಾಗ ನೀರೆಲ್ಲ ಸಿಲಿಂಡರ್ನ ಕೆಳಭಾಗಕ್ಕೆ ಹೋಗುತ್ತೆ. ಅದರಿಂದ ಸಿಲಿಂಡರ್ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಲ್ಗಳನ್ನು ಮಾಡಿರ್ತಾರೆ. ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಮೇಲೆ ಒಂದು ನಂಬರ್ನ ಬರೆದಿರ್ತಾರೆ. ಎಕ್ಸಾಂಪಲ್ B13 ಅಂತ. ಅದು ಏನು ಅಂತ ನಿಮಗೆ ಗೊತ್ತಿರಬೇಕು. ಏಕೆಂದರೆ ಪ್ರತಿಯೊಬ್ಬಂದು ಗ್ಯಾಸ್ ಸಿಲಿಂಡರ್ ಮೇಲೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಈ B13 ಅನ್ನೋದು ಒಂದು ಎಕ್ಸ್ಪೈರಿ ಡೇಟ್. ಬಿ ಅಂತ ಅಂದರೆ ಏಪ್ರಿಲ್ ಟು ಜೂನ್ ಅಂತ, ಅಂದರೆ ಜೂನ್ ಎಕ್ಸ್ಪೈರ್ ಆಗುತ್ತೆ ಅಂತ. ಎ ಅಂತ ಇದ್ದರೆ ಜನವರಿ ಟು ಮಾರ್ಚ್ ಅಂತ. ಸಿ ಅಂತ ಇದ್ದರೆ ಜುಲೈ ಟು ಸೆಪ್ಟೆಂಬರ್ ಅಂತ. ಡಿ ಅಂತ ಇದ್ದರೆ ಅಕ್ಟೋಬರ್ ಟು ಡಿಸೆಂಬರ್. ಈ B13 ಅಂತ ಅಂದರೆ ಜೂನ್ 2013ಗೆ ಈ ಸಿಲಿಂಡರ್ ಎಕ್ಸ್ಪೈರ್ ಆಗುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಕೂಡ ಸಿಲಿಂಡರ್ ಇರುತ್ತೆ, ಅದರ ಎಕ್ಸ್ಪೈರ್ ಡೇಟ್ನ ನೋಡಿ. ಅದು ಅಕಸ್ಮಾತ್ ಏನಾದರೂ ಎಕ್ಸ್ಪೈರ್ ಆಗೋಗಿದ್ರೆ ಅದನ್ನು ಮೊದಲು ಹಿಂತಿರುಗಿಸಿ ಹೊಸ ಸಿಲಿಂಡರ್ನ ತೆಗೆದುಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಇನ್ಫಾರ್ಮೇಷನ್ನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.